ಮೇಘಾ, ಎಲ್ಲ ತಂದಿಟ್ಟಿಯಾ? ಹಾ ರಾಗ, ಎಲ್ಲ ತಂದಿಟ್ಟಿದ್ದೀನಿ, ಊಟಕ್ಕೆಲ್ಲ ರೆಡಿ ಇದೆ. ಮೇಘಾ, ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಏನ್ ರಾಗ ಅದು? ಯಾವ್ದೇ ಕಾರಣಕ್ಕೂ ನಾನು ಈ ಅಡಿಗೆ ಮಾಡಿದ್ದೀನಿ ಅಂತ ಮಾವನ್ ಗೊತ್ತಾಗ್ಬಾರ್ದು. ಬೆಳಗ್ಗೆ ಕಾಫಿ ಮಾಡ್ಕೊಟ್ಟಿದ್ದಕ್ಕೆ ಲೋಟ ಒಡೆದು ಹಾಕಿದ್ರು, ನಿನಗೆ ಗೊತ್ತಲ್ವಾ? ಸರಿ ರಾಗ, ನಾನೇ ಅಡಿಗೆ ಮಾಡಿದ್ದು ಅಂತ ಹೇಳ್ತೀನಿ, ನೀನೇನು ಯೋಚನೆ ಮಾಡಬೇಡ. ಊಟ ಟೈಮ್ ಆಯ್ತು, ಮಾವ ಬೇರೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಬೇಕು. ಮಾವಯ್ಯ ಬರ್ತಿದ್ದಾರೆ. ನಾನು ಹೇಳಿದ್ ನೆನ್ಪಿದೆಯಲ್ವಾ? ಖಂಡಿತ ರಾಗ. ಅಡ್ಗೆ ಆಯ್ತಾ? ಹ್ಞೂ ಅತ್ತೆ, ಊಟಕ್ಕೆಲ್ಲ ರೆಡಿ ಇದೆ. ಅದೇ ಊಟ ಮಾಡಲ್ಲ? ಇಲ್ಲ ಅತ್ತೆ, ಇನ್ನ ಯಾರು ಊಟಕ್ಕೆ ಬಂದಿಲ್ಲ. ಅಡಿಗೆಗೆಲ್ಲ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟೆ, ಅಷ್ಟ ನೀವಿಬ್ರು ಬಂದ್ರಿ. ಏನು ಮಮ್ಮಿಗ ಇಷ್ಟೊಂದು ಐಟಮ್ ಮಾಡ್ಬಿಟ್ಟಿದ್ಯಾ? ಹ್ಞೂ ಮಾವಯ್ಯ, ಇನ್ಮೇಲೆ ಹಿಂಗೆ ತುಂಬಾ ಐಟಮ್ಸ್ ಇರುತ್ತೆ. ಸಾಕು ಸಾಕು, ಸ್ವಲ್ಪ ಬಡಿಸು. ಊಟ ಮಾಡಿ ಮಾವಯ್ಯ. ನೀನು ಕೂತ್ಕೋ, ಟೈಮ್ ಆಗ್ಬಿಟ್ಟಿದೆ, ಜೊತೆಲಿ ಊಟ ಮಾಡ. ಇರ್ಲಿ ಮಾವಯ್ಯ, ನೀವು ತಿನ್ನಿ, ನಾನು ಆಮೇಲೆ ತಿಂತೀನಿ. ಸರಿ, ಸ್ವಲ್ಪ ಹಾಕು. ಸಾಕು ಸಾಕು ಸಾಕು, ಅಮ್ಮಂತ ಇದೆ. ಏನಾಯ್ತು ಮಾವಯ್ಯ? ಇದು ರಾಗ ಮಾಡಿ ಮಾಡಿರೋದು. ಅವಳ ಕೈ ರುಚಿ ನನಗೆ ಗೊತ್ತು. ನಿಜ ಹೇಳು ಮೇಘ, ಇದು ರಾಗ ಮಾಡಿರೋಡಿಗೆ ತಾನೆ. ಹೌದು ಮಾವಯ್ಯ, ಮಾವಯ್ಯ, ಇದು ಇದು ರಾಗ ಮಾಡಿದ ಅಡಿಗೆನ. ರಾಗ ಮಾಡಿದ ಅಡಿಗೆ ಅಂದ್ರೆ ನೀವು ಊಟ ಮಾಡೋದಿಲ್ವೇನೋ ಅಂತ ನಾನೇ ಅಡಿಗೆ ಮಾಡಿದ್ದು ಅಂತ ಹೇಳ್ದೆ. ತಪ್ಪಾಯ್ತು ಮಾವಯ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಊಟ ಮಾಡಿ ಮಾವಯ್ಯ. ರೀ, ಇವತ್ತೊಂದಿನ ಊಟ ಮಾಡಿ, ಇನ್ ಮುಂದೆ ಅವ್ಳು ಅಡಿಗೆ ಮನೆ ಕಡೆ ಬರ್ದೇ ಇರು, ಹಾಗೆ ನಾನ್ ನೋಡ್ಕೋತೀನಿ. ನಾನು ಊಟ ಮಾಡಲ್ಲ ಕೌಶಲ್ಯ, ಇದು ನನ್ನ ಗಂಟಲಲ್ಲಿ ಇಳಿಯಲ್ಲ. ರಾಗ ನೊಂದ್ಕೋಬೇಡ, ಒಂದ್ ಸ್ವಲ್ಪ ದಿನ ನಿನ್ ಅಡಿಗೆ ಮನೆ ಕಡೆ ಬರೋದಕ್ ಹೋಗ್ಬೇಡ. ಇನ್ ಸ್ವಲ್ಪ ದಿನದಲ್ಲ ನಿಮ್ ಮಾವಂಗೆ ಇನ್ ಮೇಲಿರೋ ಕೋಪ ಕಡಿಮೆ ಆಗೋಗುತ್ತೆ. ಹಾಗ ಬಂದ್ರೆ ಆಯ್ತು, ದಯವಿಟ್ಟು ಅರ್ಥ ಮಾಡ್ಕೊಮ್ಮ. ಸರಿ ಅತ್ತೆ. ಬೇಜಾರ್ ಮಾಡ್ಕೊಂಬೇಡ ಕಣೆ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾನು ಹೇಗ್ ಬೇಜಾರ್ ಮಾಡ್ಕೊಂಬಾರ್ದೇನು? ಮಾವಯ್ಯ ಏನು ಅಂತ ಗೊತ್ತಲ್ವಾ? ಮೇಘ, ನಾನು ಏನ್ ತಪ್ಪು ಮಾಡಿದ್ದೀನಿ? ಯಾಕೆ ನಾನು ಅಡಿಗೆ ಮಾಡಬಾರ್ದು? ರಾಗ, ಮಾವಯ್ಯನ್ ಬುದ್ಧಿ ಏನು ಅಂತ ಗೊತ್ತಿದ್ದು ನೀನ್ ಈ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಹೇಳಿ ಹೇಳು? ಮಾತಾಡ್ಸ್ಬೇಡ ಅಂತ ಹೇಳಿದ್ರು, ಅದು ಸರಿ. ಆದ್ರೆ ಈಗ
ಅಡಿಗೆ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ನಾನ್ ಮಾಡಿರೋ ಅಡಿಗೆ ತಿಂದೆ ಇರುವಂತ ಅಪರಾಧ ನಾನು ಏನ್ ಮಾಡಿದ್ದೀನಿ ಮೇಘ? ರಾಗ, ಆದಿ ಮಾವ ನಿನಗ್ ತಾಳಿ ಕಟ್ಟಿದ್ರಲ್ಲಿ ನಿಂದೇನು ತಪ್ಪಿಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಮಾವ ಏನ್ ಪ್ರಕಾರ ನೀವಿಬ್ರು ಪ್ಲಾನ್ ಮಾಡಿನೇ ಹೀಗ್ ಮಾಡಿದೀರಾ ಅಂತ ಅವ್ರಿಗೆ ಕೋಪ ಅಷ್ಟೇ. ಈ ರೀತಿ ಒಂದ್ರಿಂದ ಒಂದು ಅವಮಾನ ಮಾಡ್ತಿದ್ರೆ ನನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಮಾವ ಹೀಗೆಲ್ಲ ಮಾಡ್ತಿದ್ದಾರೆ ನನಗ್ ಗೊತ್ತು. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ರಾಗ. ಅಪ್ಪಾಜಿ ನಿನ್ಗಷ್ಟೇ ಅಲ್ಲ, ನನಗೂ ಕೂಡ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ. ಹೀಗೆ ಪದೇ ಪದೇ ಅವಮಾನ ಮಾಡಿದ್ರೆ ನಾವಿಬ್ರು ಮನೆ ಬಿಟ್ಟು ಹೋಗ್ತೀವಿ ಅಂತ ಅವ್ರು ಅನ್ಕೊಂಡಿದ್ದಾರೆ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ನಾವು ಸುಮ್ಮನೆ ಇದ್ರೆ ಆಗಲ್ಲ, ಇದ್ರ ಬಗ್ಗೆ ಸೀರಿಯಸ್ ಆಗಿ ಏನಾದರೂ ಪ್ಲಾನ್ ಮಾಡಬೇಕು. ಮಾವ ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲ ಸರಿ ಹೋಗುತ್ತೆ. ಮಾವ ಹೆಂಗೆ ನಡೆದಿದ್ದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು. ಇಲ್ಲ ಮೇಘ, ನೀನೇನೇ ಹೇಳಿದ್ರು ಅಪ್ಪಾಜಿ ಮಾಡ್ತಾರೆ ತಪ್ಪೆ, ನಮಗೂ ಎಷ್ಟೊಂದು ತಾಳ್ಮೆ ಇರತ್ತೆ ಹೇಳು. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಸೀರಿಯಸ್ ಆಗಿರ್ಬೇಕು ಅಂದ್ರೆ ಆಗುತ್ತಾ ಮೇಘ? ಕೋತಿ ತಾನ್ ಮೊಸರು ತಿಂದು ಮೇಕೆ ಮೂತಿಗೆ ವರ್ಸ ಹಾಗೆ, ಮಾಡೋ ತಪ್ಪೆಲ್ಲ ಮಾಡಿ ಈಗ ನನ್ನನ್ನು ಕಾರಣ ಮಾಡಿ ಈಗ ಮಾತಾಡೋದ್ರಲ್ಲಿ ಈಗೇನು ಪ್ರಯೋಜನ ಇಲ್ಲ. ಮೇಘ, ನನ್ ತಪ್ಪು ಮಾಡಿರೋ ನಿಜ, ಅದಕ್ಕೆ ಕಾರಣ ಅಪ್ಪಾಜಿ ತಾನೆ. ಅದನ್ನ ಬಾಯಿ ಬಿಟ್ಟು ಹೇಳಿದ್ರು ಈ ತರ ನಡ್ಕೋತಿರೋದು ಏನ್ ಸರಿ ಹೇಳು? ಯಾರಿಗಾದ್ರೂ ಒಂದ್ ತಾಳ್ಮೆ ಅಂತ ಇದೆ ಮೇಘ, ಈ ರೀತಿ ಪದೇ ಪದೇ ಅವಮಾನ ಮಾಡ್ತಾ ಇದ್ದ ಯಾರು ಸಹಿಸ್ಕೋತಾರೆ? ಒಂದಲ್ಲ ಒಂದಿನ ತಿರುಗಿ ಬೀಳ್ತಾರೆ. ತಪ್ಪು ಮಾಡಿದ್ದೀನಿ ಅಂತ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸೋಕೆ ನಾನಂತೂ ರೆಡಿ ಇಲ್ಲ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮನೆ ನೋಡಕ್ಕೆ ಅಂತ ಮನೆ ಹತ್ರ ಹೋಗ್ತಾ ಇದ್ದೆ. ಹೌದಾ, ಏನ್ ವಿಷಯ? ಅದೇ ಸ್ಕೂಲ್ ವಿಷಯವಾಗಿ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಯಜಮಾನ್ರೆ. ಓಹೋ, ಹೇಳಿ, ಪರವಾಗಿಲ್ಲ, ಏನ್ ವಿಷಯ? ಸಿಂಧು ಇವತ್ ಫೋನ್ ಮಾಡ್ಬಿಟ್ಟು ಸ್ಕೂಲಿಗೆ ಜಾಯಿನ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ಕೇಳಿದ್ರು ಯಜಮಾನ್ರೆ, ಅದಕ್ಕೆ ನಿಮ್ಮ ಹತ್ರ ಒಂದ್ ಮಾತು ಕೇಳೋಣ ಅಂತ ಬಂದೆ. ಸಿಂಧು ರಾಗ ಅದಿ ಮೂವರು ಕೂಡ ನಮ್ಮ ಸ್ಕೂಲಿಗೆ ಟೀಚರ್ ಆಗಿ ಬರೋದು ಬೇಡ. ಯಜಮಾನ್ರೆ ಯಾಕೆ ಹಿಂಗ್ ಹೇಳ್ತಾ ಇದ್ದೀರಾ? ಬೇರೆ ಟೀಚರ್ಸ್ ಇದಾರಲ್ಲ, ಇವ್ರಿಗೆ ಯಾಕೆ ಬೇಕು? ವಿಷಯ ಏನಂದ್ರೆ ಯಜಮಾನ್ರೆ, ಇರೋ ಟೀಚರ್ಸ್ ಸಾಕಾಗ್ಲಿಲ್ಲ ಅಂತ ಅಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಪೇಪರ್ನಲ್ಲಿ, ಅವರಲ್ಲಿ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅದೇನ್ ಸಮಸ್ಯೆ ಇಲ್ಲ ಯಜಮಾನ್ರೆ, ಇವರು ಮೂರ್ ಜನನು ನಮ್ಮ ಸ್ಕೂಲಿಗೆ ಒಳ್ಳೆ ಹೆಸರು ತಂದ್ಕೊಟ್ಟಿದ್ರು. ಆದ್ರೆ ಆ ಮೂರು ಜನದ ಹತ್ರ ಈಗ ಆಗುವೇ ಇಲ್ಲ. ಇವ್ರು ಮಾಡಿರೋ ಕೆಲಸಕ್ಕೆ ನಮ್ಮ ಸ್ಕೂಲಿಗೆ ಟೀಚರ್ ಆಗಿ ಸೇರಿಸ್ಕೊಂಡ್ರೆ ಇವರಿಂದ ನಮ್ಮ ಸ್ಕೂಲ್ಗೆ ಕೆಟ್ಟ ಹೆಸರು ಬರುತ್ತೆ. ಒಬ್ಬರಿಂದ ಒಳ್ಳೆ ಹೆಸರು ಬರದೇ ಇದ್ರೂ ಪರವಾಗಿಲ್ಲ, ಆದ್ರೆ ಇಂಥವರಿಂದ ಕೆಟ್ಟ ಹೆಸರು ಬರೋದು ಬೇಡ. ಆಯ್ತು ಯಜಮಾನ್ರೆ, ನಾವು ಬೇರೆ ಟೀಚರ್ಸ್ನೇ ಸೆಲೆಕ್ಟ್ ಮಾಡ್ಕೊಂತೀವಿ. ನಾನು ಇನ್ನು ಬರ್ತೀನಿ ಯಜಮಾನ್ರೆ. ಇಷ್ಟೊತ್ತಾದ್ರೂ ಫೋನ್ ಮಾಡ್ಲಿಲ್ವಲ್ಲ, ಒನ್ ಅವರ್ ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಒನ್ ಅವರ್ ಆಗ್ಲೇ ಆಗೋಯ್ತು, ನಾನೇ ಫೋನ್ ಮಾಡೋಣ ಅಂದ್ರೆ ಹೊಸ ಹೆಚ್ಚಂ ಬೇರೆ. ಏನ್ ಅನ್ಕೋತಾರೋ ಏನೋ, ಏನ್ ಮಾಡೋದೀಗ? ಸಿಂಧು ಸ್ಕೂಲ್ಗೆ ಹೋಗ್ಬೇಕು ಹೊತ್ತಾಯ್ತು ಅಂತ ಬೇಗ ಬೇಗ ರೆಡಿ ಆದಳು, ಇಲ್ಲೇ ಇದೆಯಾ, ತಗೋ ಕಾಫಿ ಕುಡಿತೀಯಾ? ಹ್ಮ್, ಹೆಚ್ಚಂ ಫೋನ್ ಮಾಡಿದ್ರಮ್ಮ, ಒನ್ ಅವರ್ ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಇನ್ನೂ ಕಾಲ್ ಮಾಡಿಲ್ಲ. ಅವ್ರ ಫೋನ್ಗೋಸ್ಕರ ವೇಟ್ ಮಾಡ್ತಿದ್ದೆ. ನೀನ್ ಯಾಕೆ ವೇಟ್ ಮಾಡ್ಬೇಕು ಸಿಂಧು? ಒಂದ್ ಕಾಲ್ ಮಾಡಿ ಕೇಳದಲ್ವಾ? ಆಗಲ್ಲಮ್ಮ, ಇವರು ಹೊಸ ಹೆಚ್ಚಮ್ಮ, ನಾನಾಗೆ ಫೋನ್ ಮಾಡಿದ್ರೆ ಏನ್ ಅನ್ಕೋತಾರೋ ಏನೋ. ಏನು ಅನ್ಕೊಳಲ್ಲ, ನೀ ಕಾಲ್ ಮಾಡಿ ಕೇಳು. ನಾನು ಹೇಳಲಿಲ್ವಾ, ನೋಡು ಅವರೇ ಫೋನ್ ಮಾಡಿದ್ರು. ಹಲೋ ಮೇಡಮ್, ನಿಮ್ ಫೋನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ, ರೆಡಿ ಇದ್ದೀನಿ, ಹೊರಟು ಬರ್ಲಾ? ನೀವೇನ್ ಬರೋದ್ ಬೇಡ ಸಿಂಧು. ಇವತ್ತು ಟೈಮ್ ಆಗಿದೆ ಅನ್ನೋ ಕಾರಣಕ್ಕೆ ಬೇಡ ಅಂತ ಹೇಳ್ತಿದ್ದೀರಾ? ನಾಳೆ ಬರಲಾ ಮೇಡಮ್? ನಾಳೆಯಿಂದ ಅಲ್ಲ, ಇನ್ಮೇಲೆ ಯಾವತ್ತೂ ನೀವು ಸ್ಕೂಲಿಗೆ ಬರಬೇಡಿ ಸಿಂಧು. ಮನಸ್ಸಿನ